ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಎಲ್ಲಾ ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಸಚಿವರಾದ ಕೆಸೇಶ್ವರಪ್ಪ, ವಿಸೋಮಣ್ಣ, ಗೋವಿಂದ ಕಾರಜೋಳ, ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಮಟ್ಟದ ಪ್ರಗತಿ ಕುರಿತು ಅಧಿಕಾರಿಗಳು ವಿವರ ನೀಡುವ ನಿರೀಕ್ಷೆ ಇದೆ. ಹಣಕಾಸು ಬಿಡುಗಡೆ, ವೆಚ್ಚ, ಉಳಿತಾಯ ಹಾಗೂ ಇತರ ಕೊರತೆಯ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಇದೇ ವೇಳೆ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಗಳ ಜಿಲ್ಲಾವಾರು ಪ್ರಗತಿ ಕುರಿತಂತೆಯೂ ಪರಿಶೀಲನೆ ನಡೆಯಲಿದೆ. ಕಾಲಮಿತಿಯೊಳಗೆ ಯೋಜನೆಗಳನ್ನು ಪೂರ್ಣಗೊಳಿಸುವುದು, ಸರ್ಕಾರದ ಯೋಜನೆಗಳನ್ನು ಸರಿಯಾದ ನಿಟ್ಟಿನಲ್ಲಿ ಅನುಷ್ಠಾನಗೊಳಿಸುವ ಕುರಿತಂತೆ ಮುಖ್ಯಮಂತ್ರಿ ಸಲಹೆ ಸೂಚನೆಗಳನ್ನು ನೀಡುವ ಸಾಧ್ಯತೆ ಇದೆ. ಜೊತೆಗೆ ಕೊರೋನಾ ಸೋಂಕಿನ ಪ್ರಕರಣಗಳ ಹೆಚ್ಚಳ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಪರಾಮರ್ಶಿಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವರದಿಗಳ ಆಧಾರದ ಮೇಲೆ ಆಯಾ ಜಿಲ್ಲಾ ಮಟ್ಟದ ಪ್ರಗತಿ ಪರಾಮರ್ಶೆ ನಡೆಸಲಾಗುತ್ತಿದೆ, ಸಾಧನೆ ಮತ್ತು ಪ್ರಗತಿಯ ಪರಾಮರ್ಶೆಗಾಗಿ ಈ ಸಭೆ ಆಯೋಜಿಸಲಾಗಿದೆ ಎಂದರು. ಡಿಸಿ ಅವರದು ಹಲವಾರು ಅಡ್ಮಿನಿಸ್ಟ್ರೇಷನ್ ಮತ್ತು ಅವರ ಅಡಿಯಲ್ಲಿ ಬರುವಂತಹ ಡೆವಲಪ್ಮೆಂಟ್ ವಿಚಾರಗಳು, ಪ್ರೊಸೀಜರ್ಸ್, ಅದು ಕೂಡ ನಾಳೆ ಭಾಳ ವಿವರವಾದಂಥ ಒಂದು ರಿವ್ಯೂವನ್ನು ಮಾಡ್ತೇವೆ. ಎರಡನೇದಾಗಿ ಹೊಸ ಕಾರ್ಯಕ್ರಮ ಮತ್ತು ಬಜೆಟ್ನಲ್ಲಿ ನಾವು ಕಾರ್ಯಕ್ರಮ ರೂಪಿಸೋದಕ್ಕೆ ಅನುಕೂಲ ಆಗುತ್ತೆ, ಗ್ರೌಂಡ್ ಲೆವೆಲ್ ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದು ಒಂದು ಚಿಂತನೆ. ಇನ್ನು ಎರಡನೇದು ಬಂದು ಇದರವಾಗಿ ಈಗಲೇ ಪ್ರವೀಣ್ ಶೆಟ್ಟಿಯವರು ಬಂದನ್ನು ಕಂಡಿದ್ದಾರೆ. ನಾವು ತೆಗೆದುಕೊಂಡಿರುವಂಥ ತೀರ್ಮಾನ ಮತ್ತು ಎಮ್ ಎಸ್ ಬಗ್ಗೆ ನಾವು ತೆಗೆದುಕೊಳ್ಬೇಕಾಗಿರುವಂಥದ್ದನ್ನು ಒತ್ತಾಯ ಮಾಡಿ ಹೇಳಿ ಬಂದಿಗೆ ನಾವು ಕರೆ ಕೊಡಲ್ಲ, ಬಂದಿಂದ ಭಾಳಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ನಮ್ಮ ಕನ್ನಡಿಗರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿಲುವಿನಿಂದ ಅವ್ರು ಮಾಡಿದ್ದಾರೆ. ನಾನು ನಮ್ಮ ಹಿರಿಯರು, ಹೋರಾಟಗಾರರು, ನಮ್ಮ ಭಾಳ ಅತ್ಯಂತ ಗೌರವಾನ್ವಿತವಾಗಿರುವಂಥ ವಾಟಾಳ್ ನಾಗರಾಜ್ ಅವ್ರಿಗೆ ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ರಾಜ್ಯದ ಜನರ ಹಿತದೃಷ್ಟಿಯಿಂದ, ಕೋವಿಡ್ನಿಂದ ಹೊರಗಡೆ ಬಂದಿರುವಂಥ ಆರ್ಥಿಕತೆಯ ಹಿತದಿಂದ, ಜನಸಾಮಾನ್ಯರ ಹಿತದಿಂದ ದಯವಿಟ್ಟು ಬಂದನ್ನು ನಾವು ಕರೆಯನ್ನು ಹಿಂದೆ ಸರಿ.